ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಇವತ್ತು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಇಡೀ ದೇಶಾದ್ಯಂತ 130 ಕೋಟಿ ಜನ ಆಚರಣೆ ಮಾಡೋದ್ರ ಜೊತೆಗೆ ನಮ್ಮ ಕನ್ನಡಿಗರು ದೇಶದ ಭಾರತ ದೇಶದ ಮಕ್ಕಳು ಸಹಿತ ಬೇರೆ ಬೇರೆ ವಿದೇಶದಲ್ಲಿರುವಂಥವರು ಇವತ್ತು ಸ್ವಾಭಿಮಾನದಿಂದ ಇವತ್ತು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇವತ್ತು 75ನೇ ಉತ್ಸವವನ್ನು ಮಾಡ್ತಾ ಇದ್ದೀವಿ. ನಾವು ಮುಂದಿನ 100 ವರ್ಷಕ್ಕೆ ಅಂದರೆ ಮುಂದಿನ 25 ವರ್ಷಕ್ಕೆ ನಮ್ಮ ದೇಶ ಯಾವ ರೀತಿ ಇರಬೇಕು, ನಮ್ಮ ರಾಜ್ಯ ಯಾವ ರೀತಿ ಇರಬೇಕು, ನಮ್ಮ ಕಲಬುರಗಿಯ ಮುಂದಿನ ರೂಪುರೇಷೆಗಳು ಏನಿರಬೇಕು ಅನ್ನೋಂಥದ್ದನ್ನು ನಾವು ಮಾಡಿ ಇದರಲ್ಲಿರುವಂಥವ್ರು ಎಷ್ಟು ಜನ ಇರ್ತಾರೆ ಇರೋದಿಲ್ಲ ಗೊತ್ತಿಲ್ಲ, ಆದರೆ ನಮ್ಮ ದೇಶ ಅಜರಾಮರ, ನಮ್ಮ ದೇಶದ ಅಭಿವೃದ್ಧಿ ಅಜರಾಮರ. ಅದರ ಸಲುವಾಗಿ ಒಂದು ಒಳ್ಳೆಯ ಎಲ್ಲ ರಂಗಗಳಲ್ಲೂ ಸಹಿತ ಅಭಿವೃದ್ಧಿ ಮಾಡುವಂಥದ್ರ ಕಡೆ ಸನ್ಮಾನ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು, ಯಡಿಯೂರಪ್ಪನವರು, ಬೊಮ್ಮಯ್ಯ ಅವರು, ಇವತ್ತು ನಮ್ಮ ಎಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ಶಾಸಕರು ಶ್ರಮ ಪಡ್ತಾ ಇದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಈ ಕಲಬುರಗಿಯ ಉತ್ತರ ನಾವು ಭಾಳ ಕಷ್ಟದ ಒಂದು ಚುನಾವಣೆ ಈ ಭಾಗದಲ್ಲಿ ನಡೀತಾ ಇತ್ತು. ಆದರೆ ಇವತ್ತು ಚಂದ್ರಕಾಂತ್ ಪಾಟೀಲ್ ಅವರು, ಅವ್ರ ತಂದೆಯವರು ಬಿಜಿ ಪಾಟೀಲ್ ಅವರ ಸತತ ಪ್ರಯತ್ನ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಂಘ ಪರಿವಾರದ ಹಿರಿಯರ ಆಶೀರ್ವಾದ ಮಾರ್ಗದರ್ಶನದಿಂದ 100ಕ್ಕೆ 100ರಷ್ಟು ಸೂರ್ಯಚಂದ್ರ ಹುಟ್ಟುವುದು ಎಷ್ಟು ಸತ್ಯದನ್ನು ಅಷ್ಟೇ ಸತ್ಯ. ಕನಿಷ್ಠ 25,000 ಲೀಡಿಂದ ನಾವು ಕಲಬುರಗಿ ಉತ್ತರವನ್ನು ಗೆಲ್ತೇವೆ. ಕನಿಷ್ಠ ನಮ್ದೆಲ್ಲ ಈ ಉತ್ತರದಲ್ಲಿ
ಹದಿನೈದರಿಂದ 20,000 ಫ್ಲಾಗ್ಗಳನ್ನು ಸ್ವತಃ ಇವರು ಕೊಡುವಂಥದ್ದು ಮಾಡಿದ್ದಾರೆ. ಮತ್ತು ಕನಿಷ್ಠ ಒಂದು 10,000ದಷ್ಟು ಸ್ವತಃ ಅವರು ಜಿಲ್ಲೆ 4 ಲಕ್ಷ ಸ್ವತಃ ಪರಿಚಯ ಮಾಡಿ ಸ್ವಾಭಿಮಾನದಿಂದ ಧ್ವಜಾರೋಹಣ ಮಾಡಿರುವಂಥದ್ದು ನಮ್ಗೆ ಕಣ್ಣಿಗೆ ಕಾಣಿಸ್ತದೆ. ಕನಿಷ್ಠ ನಮ್ಮಲ್ಲಿ 10 ಲಕ್ಷ ಧ್ವಜಗಳು ಈ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಗರ್ಗರ್ ತಿರಂಗದಲ್ಲಿ ಪ್ರತಿಯೊಬ್ಬರ ಮನೆ ಮೇಲೆ ಬರ್ತಾ ಇದೆ. ಇದು ಸಂಕೇತ ಎಷ್ಟು ಖುಷಿಯಿಂದ ಮೇಲೆ ಜೊಬ್ಬರು ಮಳೆ ಬರ್ತಾ ಇದ್ರು ಸಹಿತ ಶಾಲೆ ಮಕ್ಕಳಿರ್ಬೋದು ಹಿರಿಯರಿರ್ಬೋದು ಇದರಲ್ಲಿ ಭಾಗವಹಿಸಿದ್ದಾರೆ ಅಂದರೆ ನಮ್ಮ ದೇಶದ ಬಗ್ಗೆ ಅವ್ರಿಗಿರುವಂಥ ಸ್ವಾಭಿಮಾನ ಗೌರವ ಎತ್ತಿ ತೋರಿಸ್ತಾ ಇದೆ. ನಿಶ್ಚಿತವಾಗಿ ಮುಂಬರುವಂಥ ದಿವಸದಲ್ಲಿ ಈ ಕಲಬುರಗಿದಲ್ಲಿ ನಾವು 8-8 ಸಹಿತ ನಾವು ಗೆಲ್ಲೋದ್ರ ಮುಖಾಂತರ ಮತ್ತೆ ಯಡಿಯೂರಪ್ಪ ಮತ್ತು ಬೊಮ್ಮಯ್ಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ 125 ಸೀಟುಗಳನ್ನು ಗೆಲ್ಲೋದ್ರ ಮುಖಾಂತರ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಬರ್ತದೆ.